ಆಸಮ್, ಅಲ್ಟಿಮೇಟ್ ಮೂವಿ. ಮತ್ತೆ ಅದು ಶಿವನ ಕ್ಯಾರೆಕ್ಟರ್ ನಮಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಯಿತು, ಅದು ನಮಗೆ ಹೆವಿ ಖುಷಿ ಪಡ್ತು. ಅಷ್ಟೇ ಸರ್. ಹ್ಞೂ ಸರ್, ಈಗ ಆಲ್ರೆಡಿ ಈಗ ಟ್ವಿಟರಲ್ಲಿ ಟ್ರೆಂಡ್ ಸೆಟ್ಟರ್ ಆಗ್ಬಿಟ್ಟು ಶಿವಣ್ಣ. ಅವರು ಅವರಿಂದಾನೇ ಎಲ್ಲರೂ ಇನ್ಸ್ಪೈರ್ ಆಗಬೇಕು. ಆ ಕಣ್ಣು ಕಣ್ಣು ಮೇನ್, ಆ ಅಟ್ರಾಕ್ಟಿವ್ ವಯಸ್ಸು ಎಲ್ಲರಿಗೂ ಎದುರಿಸೋ ಲುಕ್ಕು ಕೊಡ್ತಾರಲ್ಲ, ಅದು ನಮಗೆ ಜಾಸ್ತಿ ಖುಷಿ ಪಡುತ್ತೆ. ಆ ಥಿಯೇಟ್ರಲ್ಲಿ ಕೂತ್ಕೊಳ್ಳೋಕೆ ಮನ್ಸು ಬರೋದು ಮೇನ್. ಕುತ್ಕೊಂಡ್ರೆ ಏನೋ ಒಂಥರ, ಏನು ಏನು ಕೂತಿದ್ದೀವಿ ನಾವು, ಎದ್ಬಿಟ್ಟು ಒಳ್ಳೆ ಕಿರ್ಚ್ಬಿಟ್ಟು ಫುಲ್ಲು ವಿಜಿಲು ಎಲ್ಲ ಕ್ರೇಜು ಅಲ್ಲಿ ತೋರಿಸ್ಬೇಕು ಅನ್ಸುತ್ತೆ. ಕನ್ನಡದಲ್ಲಿ ಇರಲಿ ಸರ್, ಏನೇ ಇದ್ರು ಶಿವಣ್ಣ ಕನ್ನಡದಲ್ಲಿ ಇರಲಿ, ಕನ್ನಡದಲ್ಲಿ ಮಾಡಿ ಭಾರಿ ಕನ್ನಡದಲ್ಲಿ ಇದು ಬೆಳೆಸ್ಲಿ. ಈಗ ಅಪ್ಪು ಸರ್ ಹೇಳ್ದಂಗೆ ಎಲ್ಲ ಬರೀ ಕನ್ನಡದಲ್ಲೇ, ಕನ್ನಡ ಫಸ್ಟ್ ಬೆಳೆಸ್ಬೇಕು, ಆಮೇಲೆ ಶಿವಣ್ಣ ಎಲ್ಲ ಕಡೆನೂ ಮೆರಿಬೇಕು. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಆಗಬೇಕು ಶಿವಣ್ಣ. ಅದು ನಮ್ಮ ಆಸೆ ಸರ್. ಶಿವಣ್ಣ ಎಂಟ್ರಿ ಕೇಳಂಗೆ ಇಲ್ಲ ಸರ್, ಅಷ್ಟು ಭಾರಿ ಆಗಿದೆ. ನಮಗೆ ಖುಷಿ ಕೊಟ್ಟಿದ್ದು ಆ ಸೀನು, ಲಾಸ್ಟ್ ಸೀನ್ ವೈಟ್ ಶರ್ಟ್ ಹಾಕೊಂಡು ಬರ್ತಾರಲ್ಲ, ಆ ಲುಕ್ಕೇ ಸಾಕು ನಮಗೆ ಫಿದಾಗ, ಫ್ಯಾನ್ಸ್ ಫಿದಾಗಕ್ಕೆ. ಮೇನ್ಲಿ ಮೇನ್ ಕಾರಣ ಅದೊಂದು ಮೇನ್, ಅದ್ರಲ್ಲಿ ಕನ್ನಡ ಜಾಸ್ತಿ ಯೂಸ್ ಮಾಡೋರು, ಅದೊಂದು ಇನ್ನೂ ಖುಷಿ ಪಡ್ತು. ಶಿವಣ್ಣ ಕನ್ನಡ ಮಾತಾಡಿ, ಆಮೇಲೆ ಅವರು ಕನ್ನಡ, ರಜನಿಕಾಂತ್ ಸರ್ ಕನ್ನಡ ಮಾತಾಡಿ, ಅದೊಂದು ಒಂಥರ ಹೆಮ್ಮೆ ಅನಿಸ್ತು. ಕನ್ನಡ ಮೂವಿ ಆಗಿ ಕನ್ನಡ ಫಿಲಮ್ ಅಲ್ಲಿ ಕನ್ನಡ ಹೆಸರು ಬರ್ತಾ ಐತೆ, ಈಗ ಎಲ್ಲ ಕಡೆ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡ್ತವ್ರೆ, ಅದು ಹೆವಿ ಖುಷಿ ಆಗ್ತದೆ. ಸಿಕ್ಕಬೇಡು, ಆ ಏಜ್ ಅಲ್ಲಿ ಅವ್ರು ಇಬ್ರು ಮಾಡ್ತವ್ರೆ ಅದು ಸೂಪರ್. ಇದು ರಜನಿಕಾಂತ್ ಸರ್ದು ಅಷ್ಟೇ ಸಕ್ಕದಾಗಿದೆ, ಸಾಂಗ್ಸ್ ಎಲ್ಲ ಬಂದ್ರೆ ಒಂಥರ ಗೂಸ್ ಬಂಪ್ಸ್, ಶಿವಣ್ಣ ಬಂದ್ರೆ ಇನ್ನೂ ಡಬಲ್ ಗೂಸ್ ಬಂಪ್ಸ್, ನೀ ಕುತ್ಕೊಳಕ್ ಆಗಲ್ಲ ಅಂದಲ್ಲ ಆ ತರ ಸರ್. ಶಿವಣ್ಣ ಎಲ್ಲರೂ ಈಗ ಎಷ್ಟೊಂದು ಜನ ಹಾಕೋರಲ್ಲ ವಿಡಿಯೋದಲ್ಲಿ, ರಜನಿಕಾಂತ್ಗಿಂತ ನಾನು ಶಿವಣ್ಣ ಸರ್ ಫ್ಯಾನ್ ಆಗಿರ್ಬೇಕು, ಹಂಗೆಲ್ಲ ಆಗ್ತಾರೆ. ಅದು ನಮ್ಗೆ ಇನ್ನೂ ಹೆಮ್ಮೆ ಅನ್ಸುತ್ತೆ, ಕನ್ನಡ ಹೀರೋ ಇದು ನಮ್ಮ ಕನ್ನಡ ಹೀರೋ ಹಂಗೆ ಬೆಳೀತವ್ರಲ್ಲ ಅಂದ್ಬಿಟ್ಟು, ಆ ಥರ ಇನ್ನೂ ಬೆಳೀಲಿ ಶಿವಣ್ಣ ಅಂತ ನನಗೆ ಹೆವಿ ಆಸೆ. ಯಸ್, ಅಯ್ಯೋ ಎಲ್ಲ ಈಗ ಮುಫ್ತಿಲ್ ಮಾಡಿದ್ರಲ್ಲ ಅದು ಸೂಪರ್. ಆ ಥರ ಬರಬೇಕು ಇನ್ನೂ ಮೂವಿ, ಜೈಲರ್ ಥರ ಮೂವಿ ಶಿವಣ್ಣ ಕೊಡಬೇಕು ಚಾನ್ಸ್, ಸಕ್ಕದಾಗಿ ಬರ್ತೈತೆ. ಆ ಥರ ಇರಲಿ ಶಿವಣ್ಣದು ಒಂದು ಲುಕ್ಕು ಮತ್ತು ರೇಂಜ್ ಹಂಗೆ ಇರಬೇಕು, ರಾ ಸ್ಟೈಲಲ್ಲೇ ಶಿವಣ್ಣ, ನಾವು ಹಂಗೆ ನೋಡಬೇಕು ಅಂತ ಆಸೆ ಸರ್. ಅಯ್ಯೋ ಸಿಕ್ಕಾಪಟ್ಟೆ ಸರ್, ಹಾಟಲ್ಲೇ ಅಬ್ರ ಮಾಡಿಬಿಟ್ಟು ಅವ್ರು.